ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಚಲನಶೀಲತೆ ತರಲು ನಾನು ಮತ್ತೊಮ್ಮೆ ಅಧ್ಯಕ್ಷ ಸ್ಥಾನಕ್ಕೆ ನಿಂತಿದ್ದೇನೆ ಎಂದು ಅಧ್ಯಕ್ಷ ಸ್ಥಾನಕಾಂಕ್ಷಿ ಡಿ ಮಂಜುನಾಥ್ ಹೇಳಿದ್ದಾರೆ. ತಾಲೂಕು ಕಚೇರಿಯಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿ ಮಾತನಾಡಿದ ಅವರು 5 ವರ್ಷಗಳ ಹಿಂದೆ ಕನ್ನಡ ಸಾಹಿತ್ಯ ಪರಿಷತ್ ಹೇಗಿತ್ತೋ ಈಗಲೂ ಹಾಗೆ ಇದೆ. ತಾಲೂಕುಗಳಲ್ಲಿ ಕನ್ನಡ ಭವನ ನಿರ್ಮಾಣ ಕಾರ್ಯಗಳು ಸ್ಥಗಿತಗೊಂಡಿವೆ. ಈ ಕಟ್ಟಡಗಳು ಕಳೆಗುಂದಿವೆ. ಇವುಗಳಿಗೆ ಮತ್ತೆ ಚಾಲನೆ ನೀಡಲು ನನಗೆ ಮತ ನೀಡಿ ಗೆಲ್ಲಿಸಿ ಎಂದು ಕೋರಿದ್ದಾರೆ. ಈ ಸಂದರ್ಭದಲ್ಲಿ ಶಿವಮೂರ್ತಿ, ರತ್ನಯ್ಯ, ಕೃಷ್ಣಪ್ಪ, ಸುಶೀಲ, ಭಾರತಿ ರಾಮಕೃಷ್ಣ, ಲಕ್ಷ್ಮಿ ಮಹೇಶ್ ಇನ್ನಿತರರು ಇದ್ದರು. ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಇವೆಲ್ಲವೂ ಕಳೆದ 5 ವರ್ಷದ ಹಿಂದೆ ಶಿವಮೊಗ್ಗ ಉದಾಹರಣೆ ಆಗುವ ರೀತಿಯಲ್ಲಿ ಅದನ್ನು ನಾವು ರೂಪಿಸಿದ್ದೇವೆ. ಸಾಹಿತ್ಯ ಪರಿಷತ್ತಿನ ಮತ್ತು ಸಾಹಿತ್ಯ ಅಭಿಮಾನಿಗಳ ಅದರಲ್ಲಿ ಮುಖ್ಯವಾಗಿ ದತ್ತಿ ಕಾರ್ಯಕ್ರಮ ನಾವು ಯಾರನ್ನ ನೆನಪು ಮಾಡಿಕೊಳ್ಳಬೇಕು ಅಥವಾ ಈ ಸಮಾಜಕ್ಕೆ ಒಂದು ಒಳ್ಳೆಯ ವಿಚಾರವನ್ನ ದತ್ತಿಯ ಉಪನ್ಯಾಸದ ಮೂಲಕ ಸಮಾಜದ ಮುಂದೆ ಇಡಬೇಕು ಅನ್ನುವಂತಹ ಬದ್ಧತೆ ಯಾರಿಗಿತ್ತೋ ಅಂತಹ ಇವತ್ತು ನಮಗೆ ಸರ್ಕಾರ ತಾಲೂಕು ಸಮ್ಮೇಳನಕ್ಕೆ ಜಿಲ್ಲಾ ಸಮ್ಮೇಳನಕ್ಕೆ ಅನುದಾನವನ್ನು ಕೊಡ್ತಾ ಇದೆ. ಕನ್ನಡ ಸಾಹಿತ್ಯ ಪರಿಷತ್ತಿನ 2021 ಮೇ 9 ನಡೆಯುವ ಶಿವಮೊಗ್ಗ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರ ಚುನಾವಣೆಗೆ ನಾನು ಸ್ಪರ್ಧೆಯನ್ನು ಮಾಡ್ತಾ ಇದ್ದೇನೆ. ಇವತ್ತು ನಾವೆಲ್ಲ ಗೆಳೆಯರ ಜೊತೆಗೂಡಿ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ಬಹಳ ಮುಖ್ಯವಾಗಿ ನಾನು ಸುಮಾರು 29 ವರ್ಷ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಯಾಗಿ ಕೆಲಸ ಮಾಡಿದ ಅನುಭವ ಮತ್ತು ನಾನು ಇವತ್ತಿನ ದಿವಸವೇ ಅಂದರೆ 3/4/92 ಅಂತ ಕಾಣ ನಾನು ಸಾಹಿತ್ಯ ಪರಿಷತ್ತಿನ ಸದಸ್ಯನಾಗಿ ಸದಸ್ಯ ಆದ ದಿನವೇ ನಾನು ಜಿಲ್ಲಾ ಕಾರ್ಯದರ್ಶಿಯಾಗಿ ಬಳ್ಳೇಕೆರೆ ಹನುಮಂತಪ್ಪನವರ ಅಧ್ಯಕ್ಷತೆಯಲ್ಲಿ ನಾನು ಪರಿಷತ್ತಿನ ಒಂದು ಜೊತೆಯಾಗಿರುವಂಥದ್ದು. ಅಲ್ಲಿಂದ ನಿರಂತರವಾಗಿ ನಾವು ಪರಿಷತ್ತಿನ ಕಾರ್ಯಚಟುವಟಿಕೆಗಳನ್ನು ಮಾಡ್ತಾ ಬಂದಿದ್ದೇವೆ. ಬಹಳ ಮುಖ್ಯವಾಗಿ ನಮ್ಮ 12 ವರ್ಷ ನಾನು ಜಿಲ್ಲಾ ಕಾರ್ಯದರ್ಶಿಯಾಗಿ ಪಡೆದ ಅನುಭವ ಇತ್ತಲ್ಲ, ಆ ಅನುಭವದ ಹಿನ್ನೆಲೆಯಲ್ಲಿ ನಮಗೆ ಒಂದಷ್ಟು ಕನ್ನಡವನ್ನು ಕಟ್ಟುವಂತಹ ಕಾರ್ಯ ಹೇಗೆ ಮಾಡಬಹುದು ಮತ್ತು ಅದರ ಮೂಲಕವಾಗಿ ಶಿವಮೊಗ್ಗ ಜಿಲ್ಲೆಯನ್ನು ನಾಡಿಗೆ ಒಂದು ಮಾದರಿ ಆಗುವ ರೀತಿಯಲ್ಲಿ ರೂಪಿಸಬೇಕು ಅನ್ನುವಂಥ ಸಂಕಲ್ಪ ನನ್ನೊಳಗೆ ಇತ್ತು. ಹಾಗಾಗಿ 2004 ನಾನು ಅಧ್ಯಕ್ಷ ಆದ ಸಂದರ್ಭದಲ್ಲಿ ಮೊದಲು ನಾವು ಏನು ಸಾಹಿತ್ಯ ಹುಣ್ಣಿಮೆ ಅಂತ ಕಾರ್ಯಕ್ರಮನ ಆರಂಭ ಮಾಡಿದ್ವಿ. ಆನಂತರ ಬೇರೆ ಬೇರೆ ಉಪಯುಕ್ತವಾದಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಮಾಡ್ತಾನೆ ಅಖಿಲ ಭಾರತ ಮಟ್ಟದ 73ನೇ ಸಾಹಿತ್ಯ ಸಮ್ಮೇಳನ 2006 ತಂದಿದ್ದು. ಅಂದರೆ ಸಾಹಿತ್ಯ ಸಮ್ಮೇಳನ ನಡೆಸೋದು ಅಂತ ಅಂದರೆ ಅದು ಸಾಧಾರಣದ ಕೆಲಸ ಅಲ್ಲ. ಬಹುಶಃ ಯಾರಾದರೂ ಅಧ್ಯಕ್ಷ ಆದರೆ ಆ ಸಮ್ಮೇಳನವನ್ನು ಬಯಸಿದ್ದಾರೆ ಅಂತ ಅಂದರೆ ಕನಿಷ್ಠ ಒಂದು 10 ವರ್ಷದ ಆಯುಷ್ಯ ಕಡಿಮೆ ಆಗುವಂಥದ್ದು. ಯಾಕೆಂದರೆ ಅದರ ಆ ರೀತಿಯ ಅದರ ಕೆಲಸಗಳು ಹಾಗಿದ್ದಾವೆ. ನಿಮಗೆಲ್ಲ ಗೊತ್ತಿದೆ 73ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಏನೆಲ್ಲ ಸವಾಲುಗಳ ನಡುವೆ ನಾವಿಲ್ಲಿ ಮಾಡಿದ್ವಿ ಅಂತ. ಅಂದರೆ ಇಲ್ಲಿ ಎಡ ಬಲ ಏನೆಲ್ಲ ವಿಚಾರಧಾರೆಗಳ ನಡುವೆ ಆ ಸಮ್ಮೇಳನವನ್ನು ಕಟ್ಟಿದ್ದು ಮತ್ತು ಅದು ಇವತ್ತಿಗೂ ಕೂಡ ಶಿವಮೊಗ್ಗ ಜಿಲ್ಲೆಯ 73ನೇ ಸಾಹಿತ್ಯ ಸಮ್ಮೇಳನ ಒಂದು ಮಾದರಿಯಾಗುವ ರೀತಿಯಲ್ಲಿ ಮಾಡಿದ್ದು. ಬಹುಶಃ ಆ ನಂತರದಲ್ಲಿ ಸುಮಾರು 10 ಸಮ್ಮೇಳನಗಳಿಗೆ ನಾನು ರಾಜ್ಯ ಅಧ್ಯಕ್ಷರ ಪ್ರತಿನಿಧಿಯಾಗಿ ನಾನು ಭಾಗವಹಿಸ್ತಾ ಇದ್ದೆ. ಅಂದರೆ ಅದು ಆರಂಭದ ಸ್ವಾಗತ ಸಮಿತಿಯನ್ನು ಆರಂಭ ಮಾಡೋದರಿಂದ ಹಿಡಿದು ಕೊನೆಗೆ ಲೆಕ್ಕಪತ್ರಗಳನ್ನು ಕೊಡುವವರೆಗೆ ನಾನು ಆಯಾಯ ಜಿಲ್ಲೆಗೆ ನಾನು ಹೋಗಿದ್ದು, 16 ಬಾರಿ ಹೋಗಿ ಆ ಸಮ್ಮೇಳನಗಳನ್ನು ಯಶಸ್ವಿಯಾಗಿ ಮಾಡುವಂತೆ ಕಟ್ಟಿದ್ದನ್ನು ನಾವು ಕಂಡಿದ್ದೇವೆ, ಅನುಭವಿಸಿದ್ದೇನೆ. ಹಾಗಾಗಿ ಈ ಎಲ್ಲ ಹಿನ್ನೆಲೆಗಳಲ್ಲಿ ನಮಗೆ ನಾವು ಕಾವ್ಯ ಕಮ್ಮಟಗಳನ್ನು ಮಾಡ್ತಾ ಇದ್ವಿ, ಕಥಾ ಕಮ್ಮಟಗಳನ್ನು ಮಾಡ್ತಾ ಇದ್ವಿ, ಗಾಯನ ಕಮ್ಮಟಗಳನ್ನು ಮಾಡ್ತಾ ಇದ್ವಿ, ಜನಪದ ಗಾಯನಗಳು ಮತ್ತು ಸುಗಮ ಸಂಗೀತ. ಬಹುಶಃ ಬಿ ಕೆ ಸುಮಿತ್ರ ಮತ್ತು ನಾರಾಯಣ ಮೂರ್ತಿ ಅಂತ ಕಾಣುತ್ತೆ ಅವರನ್ನು ಇಟ್ಕೊಂಡು ಒಂದೇ ದಿನ 2 ತಾಲೂಕಲ್ಲಿ ಅಂದರೆ 2 ದಿವಸ
ಎರಡು ದಿವಸದಲ್ಲಿ 250 ಜನ ಶಿಕಾರಿಪುರದಲ್ಲಿ ಒಟ್ಟಿಗೆ ಆ ಮಕ್ಕಳಿಗೆ ನಾವು ಹಾಡನ್ನು ಕಲಿಸಿದ್ದು ಅನಂತರ ಅವರೆಲ್ಲ ಸಂಭ್ರಮದಿಂದ ಆ ಹಾಡನ್ನು ಕೊನೆಯಲ್ಲಿ ಹಾಡಿದ್ದು ಇವೆಲ್ಲ ನಮಗೆ ಒಂದು ಕನಸು ಇದು ಈ ರೀತಿ ಎಲ್ಲಕ್ಕೆ ನಾವು ಕಟ್ಟಿದ್ರೆ ಬಹುಶಃ ಕನ್ನಡಕ್ಕೆ ಯಾವುದೇ ರೀತಿ ಅಪಾಯ ಬರೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವ ನಿಟ್ಟಿನಲ್ಲಿ ಈಗ ನಾನು ಏನು 5 ವರ್ಷದ ಹಿಂದೆ ಈ ಶತಮಾನೋತ್ಸವದ ಸಂಭ್ರಮದ ಸಂದರ್ಭದಲ್ಲಿ ಎಲ್ಲ ತಾಲೂಕುಗಳಲ್ಲಿ ನಾವು ಕಟ್ಟಡಗಳನ್ನು ಮಾಡಿದ್ವಿ ಬಹಳ ಮುಖ್ಯವಾಗಿ ಕಟ್ಟಡಗಳನ್ನು ಯಾಕೆ ಮಾಡಿದ್ವಿ ಅಂತಂದ್ರೆ ನಮಗೆ ಒಂದು ಕಾರ್ಯಕ್ರಮ ಮಾಡಬೇಕು ಅಂತಂದ್ರೆ ಸ್ಥಳಗಳನ್ನು ಹುಡುಕೊಂಡು ಹೋಗಬೇಕಾಗಿತ್ತು ನಾನು ಕಮ್ಮಟಗಳನ್ನು ಮಾಡುವಂತ ಸಂದರ್ಭದಲ್ಲಿ ಹೊನ್ನೇಮರಡಿಗೋ ಕುಪ್ಪಳ್ಳಿಗೋ ಇನ್ನೆಲ್ಲಿ ಜಾಗ ಇದೆಯೋ ಅಲ್ಲಿಗೆ ಹುಡುಕೊಂಡು ಹೋಗ್ತಿದ್ವಿ ಆವಾಗ ನಮ್ಮದೇ ಆದಂತ ಒಂದು ಜಾಗ ಇದ್ದರೆ ನಾವು ಯಾವ ಸಂದರ್ಭಕ್ಕೆ ಬೇಕಾದರೂ ಕಾರ್ಯಕ್ರಮಗಳನ್ನು ರೂಪಿಸ್ಕೋಬಹುದು ಮಾಡಬಹುದು ಅನ್ನುವಂತ ಆಲೋಚನೆಯಿಂದಾಗಿ ನಾನು ಸಾಹಿತ್ಯ ಗ್ರಾಮದ ಯೋಜನೆಯನ್ನು ರೂಪಿಸಿದ್ದು ಅದೇ ರೀತಿಯಲ್ಲಿ ಎಲ್ಲ ತಾಲೂಕುಗಳಿಗೂ ಕೂಡ ಭವನದ ಅಗತ್ಯ ಇದೆ ಅನ್ನುವಂತದನ್ನು ಮನಗಂಡು ನಾವು ಆ ಕೆಲಸವನ್ನು ಮಾಡಿದ್ವಿ ಬಹುಶಃ ತೀರ್ಥಹಳ್ಳಿಯಲ್ಲಿ ಮತ್ತು ಸೊರಬದಲ್ಲಿ ಸಚಿವ ಸಂಪುಟ ಸಭೆಗೆ ಕಡತವನ್ನು ತೆಗೆದುಕೊಂಡು ಹೋಗಿ ಭೂಮಿಯನ್ನು ಮಂಜೂರಾತಿ ಮಾಡಿಸ್ಕೊಂಡು ಬಂದು ಅನಂತರ ನಾನು ಇವತ್ತು ನೆನೆಸ್ಕೊಳ್ಳಬೇಕು ನಮ್ಮ ಮುಖ್ಯಮಂತ್ರಿ ಚಂದ್ರು ಅವರನ್ನ ಅವರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಾಗ ಅವರು ನಮ್ಮ ಚಟುವಟಿಕೆಗಳಲ್ಲಿ ಹಲವು ಬಾರಿ ಭಾಗವಹಿಸಿದ್ರಿಂದ ಅವರಿಗೆ ನನ್ನ ಬಗ್ಗೆ ವಿಶ್ವಾಸ ಇತ್ತು ಮಂಜು ಏನೋ ಮಾಡ್ತಿದ್ದಾನೆ ಅದೇ ಆ ಎಲ್ಲ ಅವರಿಗೆ ಹಣ ಕೊಟ್ಟಿದ್ದರಿಂದ ಅಭಿವೃದ್ಧಿ ಪ್ರಾಧಿಕಾರದಿಂದ ಆ ಕಟ್ಟಡಗಳು ಕೆಲಸಗಳು ಕೂಡ ಅದರಲ್ಲಿ ನಡೆದವು ಆದರೆ ದುರಂತ ಏನು ಅಂತಂದ್ರೆ 5 ವರ್ಷದ ಹಿಂದೆ ಆ ಎಲ್ಲ ಕಟ್ಟಡಗಳು ಯಾವ ಸ್ಥಿತಿಯಲ್ಲಿ ಇದವೋ ಅದೇ ಸ್ಥಿತಿಯಲ್ಲಿ ಇದಾವೆ ಎಲ್ಲ ಹಳೆ ಗಿಡಗಂಟುಗಳೆಲ್ಲ ಬೆಳ್ಕೊಂಡ್ಬಿಟ್ಟಿದ್ದಾವೆ ಅವು ಯಾವ ಉದ್ದೇಶಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಚಟುವಟಿಕೆಗಳ ಕೇಂದ್ರ ಸ್ಥಾನ ಆಗಬೇಕಾಗಿತ್ತು ಅಲ್ಲಿ ಗಿಡಗಂಟಿಗಳು ಬೆಳೆದು ಬಹುಶಃ ನಮ್ಮ ಮನಸ್ಥಿತಿಗಳು ಹೇಗಿದಾವೆ ಅನ್ನೋದಕ್ಕೆ ಮತ್ತು ಆಡಳಿತ ಮಾಡಿದಂಥವರ ನಿರ್ಲಕ್ಷ್ಯ ಅಲ್ಲಿ ಎದ್ದು ಕಾಣ್ತಾ ಇದೆ ಸೋ ಹಾಗಾಗಿ ನಮ್ಮ ಜಿಲ್ಲೆಯ ಬಹುತೇಕ ಸದಸ್ಯರುಗಳ ಒತ್ತಡ ಏನು ಅಂತ ಅಂದರೆ ನೋಡಿ ಮಂಜುನಾಥ್ ಸಾಹಿತ್ಯ ಗ್ರಾಮ ಆಗಲಿ ಮತ್ತು ಎಲ್ಲ ತಾಲೂಕಿನ ಕನ್ನಡ ಭವನಗಳಾಗಲಿ ಅವು ನಿಮ್ಮ ಕನಸಿನ ಕೂಸುಗಳು ಅವುಗಳನ್ನು ಸಾಕಾರಗೊಳಿಸೋದಕ್ಕೆ ನೀವೇ ಜವಾಬ್ದಾರಿಯನ್ನು ನಿರ್ವಹಿಸಬೇಕು ಅನ್ನುವಂಥದ್ದು ಆ ಜವಾಬ್ದಾರಿಯನ್ನು ನಿರ್ವಹಿಸೋದಕ್ಕೋಸ್ಕರವಾಗಿ ನಾನು ಸ್ಪರ್ಧೆ ಮಾಡಿದ್ದೇನೆ ನನಗೆ ಅವಕಾಶ ಕೊಟ್ಟರೆ ಖಂಡಿತವಾಗಲೂ ಅವೆಲ್ಲವನ್ನೂ ಕೂಡ ಚಟುವಟಿಕೆಯ ಕೇಂದ್ರಗಳನ್ನಾಗಿ ರೂಪಿಸುವಂಥ ಜವಾಬ್ದಾರಿಯನ್ನು ಹೊರೋದಕ್ಕೆ ನಾನು ಸಿದ್ಧನಿದ್ದೇನೆ ಅದಕ್ಕೆ ಬದ್ಧನಾಗಿ ಕೆಲಸ ಮಾಡೋಕ್ಕೆ ನಾನು ನಿಂತಿದ್ದೇನೆ ಸಹಕಾರ ಕೊಡಿ ಅಂತ ವಿನಂತಿ